ವಿದ್ಯಾವರ್ಧಕ ಸಂಘದ ಚುನಾವಣೆಗೆ ಚಂದ್ರಕಾಂತ್ ಬೆಲ್ಲದ ಬಣಾರೆಡಿ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ನವೆಂಬರ್ 28ರಂದು ನಡೆಯಲಿದೆ. ಈ ಚುನಾವಣೆಯಲ್ಲಿ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ, ಕೃಷ್ಣ ಜೋಶಿ ಮತ್ತು ಮೋಹನ್ ನಾಗಮ್ಮನ್ ಅವರ ಬಳಗದಿಂದ ಚಂದ್ರಕಾಂತ್ ಬೆಲ್ಲದ್ ಸಾರಥ್ಯದಲ್ಲಿ ಎಲ್ಲಾ ಕ್ಷೇತ್ರದ ಸಾಧಕರ ಬಣ ಈ ಬಾರಿ ಸ್ಪರ್ಧೆ ಮಾಡಲಿದ್ದೇವೆ ಎಂದು ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿ ಪ್ರಕಾಶ್ ಉಡಿಕೇರಿ ಹೇಳಿದರು. ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚಂದ್ರಕಾಂತ್ ಬೆಲ್ಲದ್, ಉಪಾಧ್ಯಕ್ಷ ಸ್ಥಾನಕ್ಕೆ ಸದಾನಂದ ಶಿವಳ್ಳಿ, ಕೋಶಾಧ್ಯಕ್ಷ ಸ್ಥಾನಕ್ಕೆ ಸತೀಶ್ ತುರಮರಿ ಸೇರಿದಂತೆ ಇತರೆ ಸಾಧಕರಿಗೆ ನಮ್ಮ ಬಣದಿಂದ ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಿದ್ದೇವೆ ಎಂದರು. ಅವಿರೋಧವಾಗಿ ಆಯ್ಕೆ ಮಾಡಿದರೆ ನಾವು ಆ ಸ್ಥಾನವನ್ನು ಅಲಂಕರಿಸ್ತೇವೆ, ಮುನ್ನಡೆಸ್ಕೊಂಡು ಹೋಗ್ತೇವೆ ಸಂಘ. ನಾವು ಚುನಾವಣೆಗೆ ನಿಂದಿರುವಂಥ ವಯಸ್ಸಾಗಲಿ ಮನೋಭಾವದವರಾಗಲಿ ಅಲ್ಲ. ಅನವಶ್ಯಕವಾಗಿ ಕೆಸರಾಟ ಆಕತಿ, ಅದಕ್ಕೆ ಬೇಡ, ಕೆಸರು ಎರಚ್ತಾರೆ ಅದಕ್ಕೆ ಬೇಡ. ಅವಿರೋಧವಾಗಿ ಆಯ್ಕೆ ಆಗೋದಾದರೆ ಆಗಲಿ ಅಂಥೇಳಿ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದರು. ಕಳೆದ ಸಾರಿ ಪುಟ್ಟಪ್ಪನವರ ವಿರುದ್ಧ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ನಂದು ಒಂದರ ಓಟ್ ನನಗೆ ಬಿದ್ದರೂ ಅಡ್ಡಿಲ್ಲ, ನಾನು ನಿಂದ್ರಾವ ಅಂತ ಹೇಳಿದರು. ಈ ಒಂದು ಸಂಕಷ್ಟ ಕಾಲದಲ್ಲಿ ಕೊನೆಗೆ ಸಾಹಿತಿಗಳ, ಕಲಾವಿದರ, ಕನ್ನಡ ಸಂಘಟನೆಗಳ ನಾಯಕರ ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಹಿರಿಯ ಸದಸ್ಯರು ಮತ್ತು ಹಿತೈಷಿಗಳ ಮಾರ್ಗದರ್ಶನದಲ್ಲಿ ನಾವು ಅಣ್ಣ ಚಂದ್ರಕಾಂತ್ ಬೆಲ್ಲದವರು ನೀವೇ ನಿಲ್ಲಬೇಕಾಗತ್ತೆ ಎನ್ನುವಂಥ ಒಂದು ವಿನಂತಿಯನ್ನು ಕೊನೆಗೆ ಅವರಲ್ಲಿ ಮಾಡಿಕೊಂಡೇವೆ. ಇದಕ್ಕೆ ಇವರು ನಿಂದ್ರಿಸುವ ಸಲುವಾಗಿ ಸಾಕಷ್ಟು ದೊಡ್ಡ ದೊಡ್ಡ ಸಾಹಿತಿಗಳು ಮತ್ತು ದೊಡ್ಡ ದೊಡ್ಡ ಕಲಾವಿದರು ಕೂಡ ಅವರು ಬೆನ್ನ ಹಿಂದೆ ಅದಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತರಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಚಂದ್ರಕಾಂತ್ ಬೆಲ್ಲದ್ ಅವರು ಮಾತನಾಡಿ, ಈ ಚುನಾವಣೆಯಲ್ಲಿ ನಮ್ಮ ಬಣದಿಂದ ಒಳ್ಳೆಯ ಕೆಲಸ ಕಾರ್ಯ ಮಾಡುವ ಅಭ್ಯರ್ಥಿಗಳು ಇದ್ದಾರೆ. ಎಲ್ಲರೂ ವಿಚಾರ ಮಾಡಿ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಈಗಾಗಲೇ ನಾವು ಸಾಮಾಜಿಕ ಕೆಲಸ ಕಾರ್ಯ ಮಾಡಿ ಜನರ ಮನಸ್ಸಿನಲ್ಲಿ ಇದ್ದೇವೆ. ಅದರಂತೆ ಈ ಬಾರಿ ನಮ್ಮ ಬಣಕ್ಕೆ ಅವಕಾಶ ಮಾಡಿಕೊಡಿ, ಒಳ್ಳೆಯ ಕೆಲಸ ಮಾಡಿ ತೋರಿಸುತ್ತೇವೆ ಎಂದರು. ಆಯ್ಕೆ ಮಾಡಿದಂತ ನಮ್ಮ ತಂಡದ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ಸದಸ್ಯರನ್ನು ಯಾರ್ಯಾರನ್ನ ನಿಂದ್ರಿಸ್ತಾ ಇದ್ದೇವೆ, ಅವರ ಹಿನ್ನೆಲೆ ಮತ್ತು ಅವರ ಅನುಭವ, ಅವರು ಕೊಡ್ತಕ್ಕಂಥ ಈ ಸಂಸ್ಥೆಗೆ ಏನು ಕೊಡ್ಬೋದು, ಅವ್ರ ಸಾಮರ್ಥ್ಯವನ್ನು ಈ ಸಂಸ್ಥೆಯ ಧ್ಯೇಯ ಉದ್ದೇಶಗಳಿಗೆ ಪೂರಕವಾಗಿ ನಾವು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಈ ತಂಡವನ್ನು ಭಾಳ ಸಾರಸಾರ ವಿಚಾರ ಮಾಡಿ ಮತ್ತು ಆಸಕ್ತಿ ಇದ್ದಂಥವ್ರನ್ನ ಮತ್ತು ತಮ್ಮ ಕ್ಷೇತ್ರದಲ್ಲಿ ಅನುಭವ ಮಾಡಿಕೊಂಡು ಈ ಒಂದು ಸಂಸ್ಥೆಯ ಮೂಲಕ ಆ ಸಂಸ್ಥೆಯ ಉದ್ದೇಶಗಳಿಗೆ ಪೂರಕವಾಗಿ ಕಾರ್ಯ ಮಾಡ್ತೇವೆ ಅನ್ನುವಂಥ ದೃಷ್ಟಿಯಿಂದ ಒಪ್ಪಿಕೊಂಡು ಈ ಒಂದು ನಮ್ಮ ತಂಡದಲ್ಲಿ ಸದಸ್ಯರಾಗಿ ಈಗ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲೇ ಅನೇಕ ಈವರೆಗಿನ ಸದಸ್ಯರ ಬಗ್ಗೆ ಸಾಕಷ್ಟು ತಮಗೂ ಗೊತ್ತಿದೆ, ನಾಡಿನ ಜನರಿಗೂ ಸಹಿತ ಗೊತ್ತಿದೆ. 9 ಲೈವ್ ಧಾರವಾಡ.